ಪ್ರಗತಿ ಬಿಂಬ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಮಂಜುನಾಥ್. ಇಂದು ನಮ್ಮೊಂದಿಗಿದ್ದಾರೆ ಕಿರಣ್ ರಾಜ್. ಇವರು ಎಂದೆಂದಿಗೂ ರಿಕಿ, ಕಿರಿಕ್ ಪಾರ್ಟಿ ಅಂತಹ ಚಿತ್ರಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿ ಇದೀಗ 777 ಎನ್ನುವ ಚಿತ್ರದ ಮೂಲಕ ನಿರ್ದೇಶಕರಾಗಿ ಮೊದಲ ಬಾರಿಗೆ ಪ್ರಯತ್ನ ಮಾಡಿದ್ದಾರೆ. ಮೂಲತಃ ಕರಾವಳಿಯವರಾದ ಇವರು ಬೆಂಗಳೂರಿನಲ್ಲಿ ಗಟ್ಟಿ ನೆಲೆಯೂರಿ ಇದೀಗ ತಮ್ಮ ಪ್ರತಿಭೆ ಮೆರೆಯಲು ಹೊರಟಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್. ಥ್ಯಾಂಕ್ ಯು. ಕಾಸರಗೋಡು, ಮಂಗಳೂರು, ಬೆಂಗಳೂರು, ಈ ಪಯಣದಲ್ಲಿ ನಡೆದ ಸ್ವಾರಸ್ಯಕರ ಸಂಗತಿ ಘಟನೆಗಳೇನು, ನಿಮ್ಮಲ್ಲಾದ ಬದಲಾವಣೆಗಳೇನು? ನಾನು 2005 ಮಂಗಳೂರಿಗೆ ಬಂದಿದ್ದು. ಸೊ ನನ್ನ ಹತ್ತನೇ ಕ್ಲಾಸ್ ಎಕ್ಸಾಮ್ ಮುಗಿಸಿ ಸೊ ಇಮಿಡಿಯೇಟ್ ನಾನು ಮಂಗಳೂರಿಗೆ ಬಂದಿದ್ದೆ. ಸೊ ಫಸ್ಟಿಗೆ ಮಂಗಳೂರಿಗೆ ಬಂದಿದ್ದು ಒಂದು ಬಾರಲ್ಲಿ ವೇಟ್ರಾಗಿ ಕೆಲಸ ಸಿಗುತ್ತೆ ಅಂತ. ವೇಟ್ರ್ ಕೆಲಸ ಮಾಡ್ತಾ ಅಲ್ಲೊಂದು 1.5 ವರ್ಷ ಅದೇ ಬಾರಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ಆ್ಯಕ್ಚುಲಿ ನಾನು 10 ಅದಾದಮೇಲೆ ನನಗೆ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮತ್ತು ನನಗೆ ಅನ್ನಿಸ್ತು ನಾನು ಕಂಟಿನ್ಯೂ ಮಾಡ್ಬೋದಲ್ವಾ ಅಂತೇಳಿ. ಆಲ್ರೆಡಿ ಎಕ್ಸಾಮ್ಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಡೈರೆಕ್ಟೆಡ್ ಸೆಕೆಂಡ್ ಪಿ ಯು ಕಟ್ಟಿದೆ, ನನಗೆ ಏಜ್ ಆಗಿತ್ತು. ಸೊ ರಾತ್ರಿ ಕೆಲಸ ಮುಗಿಸ್ಬಿಟ್ಟು ಓದ್ತಾ ಇದ್ದೆ. ಎಕ್ಸಾಮಲ್ಲಿ ಪಾಸಾದೆ, ಸೆಕೆಂಡ್ ಪಿ ಯು ಪಾಸಾದೆ. ಆ ಕೆಲಸ ನನಗೆ ಸ್ವಲ್ಪ ಬೋರ್ ಅಂತ ಅನ್ನಿಸ್ತು. ವೇಟ್ರ್ ಕೆಲಸ ಆಲ್ರೆಡಿ ಒಂದು 2.5 ವರ್ಷ ಆಯ್ತಲ್ವಾ. ಸೊ ಅದೇ ಟೈಮಲ್ಲಿ ಒಂದು ಸೇಲ್ಸ್ ಮ್ಯಾನ್ ಆಗಿ ಕೆಲಸಕ್ಕೊಂದು ಆಪರ್ಚುನಿಟಿ ಸಿಕ್ತು. ಸೇಲ್ಸ್ ಆ್ಯಕ್ಚುಲಿ ಡೇ ಟೈಮಲ್ಲಿ ಕೆಲಸ ಅಂದರೆ ನಾನೊಂದು 10 ಮಾರಿದ್ರೆ ನನಗೊಂದು 250-300 ನನಗೆ ಇನ್ಕಮ್ ಬರ್ತಾ ಇತ್ತು, ಕಮಿಷನ್ ಬರ್ತಾ ಇತ್ತು. ಆಮೇಲೆ ನಾನೊಂದು ರಾತ್ರಿ ನೈಟಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ನನಗೊಂದು ಕೆಲಸಕ್ಕೆ ಚಾನ್ಸ್ ಸಿಕ್ತು. ಅದಾದಮೇಲೆ ಈ ಕೆಲಸ ಮಾಡ್ತಾ ಮಾಡ್ತಾ ಗ್ಯಾಪಲ್ಲಿ ನಾನು LIC ಏಜೆಂಟ್ ಕೂಡ ಆದೆ. ಅದೊಂದು ಎಕ್ಸಾಮ್ ಬರೆದದ್ದು ಪಾಸ್ ಆದೆ. ಒಂದು 4.5 ಮಂಗಳೂರಲ್ಲಿ. ಸೊ ಆ ಸೇಲ್ಸ್ ಮ್ಯಾನ್ ಇದ್ದ ಕೆಲಸ ಮುಗಿಸಿ LIC ಏಜೆಂಟ್ ಇದೆಲ್ಲ ಬಿಟ್ಟು ಒಂದು ಬೀದಿ ನಾಟಕದಲ್ಲಿ ಚಾನ್ಸ್ ಸಿಕ್ತು 2009 ಎಂಡ್, ಅಂದರೆ 2010 ಟೈಮಲ್ಲಿ. ಅಲ್ಲಿಂದ ಈ ಕೆಲಸಕ್ಕೆಲ್ಲ ಸ್ಟಾಪ್ ಮಾಡಿದೆ ಮಿಕ್ಕಿದ ಕೆಲಸವನ್ನು. ಸೊ ಈ ಥರ ಜರ್ನಿ ಚೆನ್ನಾಗಿತ್ತು. ಮಂಗಳೂರಿಂದ ನೀವು ಬೆಂಗಳೂರಿಗೆ ಬಂದ ಪಯಣದ ಬಗ್ಗೆ ಹೇಳಿಲ್ಲ. ಅಲ್ಲಿಂದ ಬೀದಿ ನಾಟಕ ಮಳೆ ನಿಂತ ಮೇಲೆ ಅಂತ 2009 ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದಿತ್ತು. ಸೊ ಅದರ ಪರಿಹಾರಕ್ಕೋಸ್ಕರ ಕಾಸರಗೋಡಿಂದ ಅಪೂರ್ವ ಕಲಾವಿದರು ಅನ್ನೋ ತಂಡದಲ್ಲಿ ಸೊ ಬೀದಿ ನಾಟಕವೊಂದನ್ನು ಮಳೆ ನಿಂತ ಮೇಲೆ ಅಂತ ಬೀದಿ ನಾಟಕವನ್ನೊಂದು ಪ್ಲ್ಯಾನ್ ಮಾಡಿದರು. ಅದರಲ್ಲಿ ಎರಡು ಕ್ಯಾರೆಕ್ಟ್ರು, ತಾಯಿ ಮಗನ ಕ್ಯಾರೆಕ್ಟ್ರು, ನನ್ನನ್ನು ಆ ಮಗನ ರೋಲ್ ನಾನು ಮಾಡಿದೆ. ಅಂದರೆ ಇದು ನಾನು ಆ್ಯಕ್ಟ್ ಮಾಡಿರೋದು ಹೇಳ್ತಾ ಇದ್ದೀನಿ. ನಾಟಕದಲ್ಲಿ ನಿಮ್ಮ ಕುಟುಂಬ ಮೊದಲೇ ತೊಡಗಿಸ್ಕೊಂಡಿದ್ದೆ ಅಂದರೆ ನನ್ನ ಆ ನಾಟಕವನ್ನು ಬರೆದಿರೋದು ನನ್ನ ಮಾವ ಅವರು. ಸೊ ಅವರು ಅದನ್ನು ಬರೆದಿರೋದು ಉಮೇಶ್ ಸಾಲಿಯನ್ ಅಂತೇಳಿ ಅವರು ನಿರ್ದೇಶನ ಮಾಡಿರೋದು. ಸೊ ಊರಲ್ಲಿ ನನಗೆ ಸಿನಿಮಾ ಗೀಳಿದೆ ಅಂತೇಳಿ ಗೊತ್ತು. ಸೊ ಈ ಥರ ಎಲ್ಲ ಓಡಾಡ್ತಾ ಇದ್ದೀನಿ ಸಿನಿಮಾ ಮಾಡಬೇಕು, ಇದೆಷ್ಟು ಕೆಲಸ, ನಾನು ಬಾರಲ್ಲಿ ವೇಟರ್ ಆಗಿರ್ಬೋದು, ಸೇಲ್ಸ್ ಮ್ಯಾನ್ ಆಗಿರ್ಬೋದು, ಇಲ್ಲ ಸೆಕ್ಯೂರಿಟಿ ಗಾರ್ಡ್, ಏನೇ ಕೆಲಸ ಮಾಡಿದ್ರು ನನ್ನ ತಲೆಯಲ್ಲಿ ಇದ್ದಿದ್ದು ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅಂತೇಳಿ. ಅದು ಗೊತ್ತಿತ್ತು. ಅದ ಕಾರಣ ಅವರು ಕರೆದು ಈ ಥರದ ಒಂದು ನಾಟಕದಲ್ಲಿ ಒಂದು ಅವಕಾಶ ಕೊಟ್ಟರು. ನಾಟಕ ಕಾಸರಗೋಡು, ಮಂಗಳೂರು, ಮೈಸೂರು, ಬೆಂಗಳೂರು ಎಲ್ಲ ಕಡೆಗಳಲ್ಲಿ ಬೀದಿ ನಾಟಕ ಪ್ರದರ್ಶನ ಮಾಡಿ ಕೊನೆಗೊಂದು 50,000 ಫಂಡ್ ಕಲೆಕ್ಟ್ ಮಾಡಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಕೊಟ್ಟಿದ್ವಿ. ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಇಲ್ಲಿ ಸ್ಟಾರ್ ಕ್ರಿಯೇಟರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಒಂದಿತ್ತು ಮಹಾಲಕ್ಷ್ಮಿ ಲೇಔಟ್ ಹತ್ರ, ಇವಾಗೆಲ್ಲ ಗುರುದೇಶ್ ಪಾಂಡೆಯವರದು. ಅಲ್ಲಿ ನಾನು ಆ್ಯಕ್ಟಿಂಗ್ ಅಂತ ಜಾಯ್ನ್ ಆದೆ, ಆ್ಯಕ್ಟಿಂಗ್ ಕೋರ್ಸಿಗೆ. ಒಲವೆ ಮಂದಾರ, ಟೋನಿ, ಆಮೇಲೆ ಬುಲೆಟ್ ಬಸ್ಯ, ಇವಾಗ ಬ್ಯೂಟಿಫುಲ್ ಮನಸ್ಸುಗಳು ನಿರ್ದೇಶಕರು ಜಯತೀತ ಸರ್ ಇದ್ದಾರಲ್ಲ, ಅವರು ನನಗೆ ಗುರುಗಳಾಗಿದ್ದರು. ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ ಕೋರ್ಸ್ ಮುಗಿಸ್ದೆ. ಅದಾದಮೇಲೆ ಜಯತೀತ ಸರ್ಗೆ ನಾನು ತುಂಬ ಹತ್ತಿರ ಆದೆ. ಅವರು ಡೈರೆಕ್ಷನ್ ಕೋರ್ಸ್ ಕೂಡ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು ನೀನು ಬಾ ಅಟೆಂಡ್ ಆಗು, ಏನು ಫೀಸ್ ಏನು ಕೊಡೋದು ಬೇಡ ಅಂತ ಹೇಳಿದ್ರು. ಹಂಗೆ ನಾನು ಡೈರೆಕ್ಷನ್ ಕೋರ್ಸ್ಗೆ ಅಟೆಂಡ್ ಆದೆ. ಯಾವಾಗ ನಾನು ಆ ಆ್ಯಕ್ಟಿಂಗ್ ಕೋರ್ಸ್ ಮುಗಿಸಿ ಡೈರೆಕ್ಷನ್ ಕೋರ್ಸ್ಗೆ ಅಟೆಂಡ್ ಆದೆ, ನನಗೆ ಡೈರೆಕ್ಷನ್ದು ಒಂದು ಹುಚ್ಚು ಆಸಕ್ತಿ ಅಲ್ಲಿಂದ ಹುಟ್ಕೊಳ್ತು. 3 ಚಿತ್ರಗಳ ಗಟ್ಟಿ ಅನುಭವದ ಮೇಲೆ 777 ಮಾಡಿದ್ದೀರಾ, ಈ ಚಿತ್ರದ ಮೇಲೆ ನಿಮಗೆ ಎಷ್ಟು ವಿಶ್ವಾಸವಿದೆ ಮತ್ತು ಹೇಗೆ? 777 ಸಬ್ಜೆಕ್ಟ್ ಏನಿದೆ, ಅದೊಂದು ಆ್ಯನಿಮಲ್ ಹ್ಯೂಮನ್ ಬಾಂಡಿಂಗ್ ಬಗ್ಗೆ. ಓಕೆ, ನನಗನ್ಸಿರೋ ಪ್ರಕಾರ ಕನ್ನಡದಲ್ಲಿ ಕಂಪ್ಲೀಟ್ ಒಂದು ಆ್ಯನಿಮಲ್ ಹ್ಯೂಮನ್ ಬಾಂಡಿಂಗ್ ಬಗ್ಗೆ ಒಂದು ಸಿನಿಮಾ ಬಂದಿಲ್ಲ. ಓಕೆ, ಸೊ ಆ ನಿಟ್ಟಿನಲ್ಲಿ ಇದೊಂದು ಹೊಸ ಪ್ರಯತ್ನ. ಸೊ ಅದಲ್ಲದೆ ನಾವು ಇದನ್ನು ಒಂದು ಸಬ್ಜೆಕ್ಟ್ ಏನಂದ್ರೆ ಒಂದು ರಿಯಲ್ ಇನ್ಸಿಡೆಂಟ್
ಇನ್ಸಿಡೆಂಟ್ ಏನಿದೆ ಅದನ್ನು ಬೇಸಾಗಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಖಂಡಿತ ಇದೊಂದು ಸ್ಪೆಷಲಿ ಕನ್ನಡ ಪ್ರೇಕ್ಷಕರಿಗಂತೂ ಒಂದು ಒಂದು ಹೊಸ ಅನುಭವ ಅನ್ನೋ ಒಂದು ಹೋಪ್ ಇದೆ ನಮಗೆ. ಸೊ ನಾವು ಆ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗಿರುವ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೀವಿ. ಸೊ ಆದ ಕಾರಣ ನಮಗೆ ಒಂದು ಹೊಸ ಸಬ್ಜೆಕ್ಟ್, ಹೊಸ ಫ್ರೆಶ್ ಕಾನ್ಸೆಪ್ಟನ್ನು ಹೇಳಿಕೊಟ್ಟಿದ್ದೀವಿ. ಸೊ ಖಂಡಿತ ಜನರಿಗೆ ಇಷ್ಟ ಆಗ್ಬೋದು ಅನ್ನೋ ನಂಬಿಕೆ ಇದೆ. ಸ್ಪರ್ಧಾತ್ಮಕ ಸಿನಿಮಾ ಕ್ಷೇತ್ರದಲ್ಲಿ ನಿಮ್ಮ ಸ್ವಂತಿಕೆ ಹಾಗೂ ವಿಭಿನ್ನತೆ ಉಳಿಸಿಕೊಳ್ಳುವ ಸಲುವಾಗಿ ನೀವು ನಡೆಸಿರುವ ತಯಾರಿ ಏನು? ತಯಾರಿ ಅಂತ ನಾನೇನು ಆ ಥರ ಸಪ್ರೇಟಾಗಿ ಈ ಥರ ರೆಡಿ ಆಗಬೇಕು ಅಂತ ಏನು ಪ್ಲ್ಯಾನ್ ಮಾಡಿಲ್ಲ. ಬಟ್ ಇವಾಗ ನನಗೆ ನಿರ್ದೇಶನದ ಕಡೆ ಜಾಸ್ತಿ ಒಲವಿರೋದು. ನಾನು ಮಾಡೋ ಪ್ರತಿಯೊಂದು ಸಿನಿಮಾ ಅದರ ಸಬ್ಜೆಕ್ಟ್ ಮನುಷ್ಯ ಭಾವನೆಗಳಿಗೆ ಹತ್ತಿರ ಇರಬೇಕು ಅಂತ. ಅಂದರೆ ಜನರು ಬಂದು ನನ್ನ ಸಿನಿಮಾ ನೋಡಿದಾಗ ಅದರಲ್ಲಿರುವ ಒಂದು ಘಟನೆ ಆಗಿರ್ಬೋದು, ಒಂದು ದೃಶ್ಯ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ಅವ್ರ ಮನಸ್ಸಿಗೆ ಹತ್ತಿರ ಆಗಬೇಕು. ಸೊ ಜನ ಯಾವಾಗ ನನ್ನ ಸಿನಿಮಾವನ್ನು ಅವ್ರಿಗೆ ಕನೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಖಂಡಿತ ಆ ಸಿನಿಮಾ ಅವ್ರಿಗೂ ಹತ್ತಿರ ಆಗುತ್ತೆ, ಅವ್ರಿಗೆ ಇಷ್ಟ ಆಗ್ಬೋದು ಅನ್ನೋ ನಂಬಿಕೆ. ಆ ನಿಟ್ಟಿನಲ್ಲಿ ನಾನು ಸ್ಕ್ರಿಪ್ಟ್ ಏನು ಬರೆಯೋಕ್ಕೆ ಹೊರಡ್ತೀನಿ ಆವಾಗ ಇದೊಂದು ತಲೆಯಲ್ಲಿ ಇಟ್ಕೋತೀನಿ. ಸೊ ಇದಕ್ಕೆ ಬೇಕಾಗಿರುವ ತಯಾರಿ ಮಾಡ್ತೀನಿ ಹೊರತು ಸೊ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ತಯಾರಿ ಏನು ಮಾಡ್ಕೊಳ್ಳಲ್ಲ. ಯಾಕಂದರೆ ಇವತ್ತೊಂದು ಈ ಥರದ್ದೊಂದು ಜರ್ನಿ ಸಿನಿಮಾ ಅಂತ ಮಾಡೋಕೆ ಹೊರಟ್ರೆ ನಾಳೆ ಇನ್ನೊಂದು ಯಾವುದೋ ಬೇರೆ ಜೋನರ್ ಸಿನಿಮಾ ಮಾಡ್ತೀವಿ. ನಮಗೇನಂದರೆ ರೆಡಿ ಆಗಿರೋಕ್ಕಾಗಲ್ಲ. ಸೊ ಹಿಂಗೆ ನಿಮಗೆ ನೀವೇ ಸ್ಪರ್ಧೆ ಅನ್ನೋ ಥರ ನಿಮಗೆ ಹೌದು. ನಾವೇನು ಇನ್ನೂ ಚೆನ್ನಾಗಿ ಇವಾಗ ನಾವು ಆಲ್ರೆಡಿ ಏನು ಮಾಡಿದ್ದೀವಿ ಅದನ್ನು ಬಿಟ್ಟು ಇನ್ನೇನು ಹೊಸತ್ ಅನ್ನೋದು ಮಾಡ್ಬೋದು ಅನ್ನೋ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ ಹೊರತು ಬೇರೆ ಯಾವುದೇ ರೀತಿಯ ತಯಾರಿ ಏನು ಮಾಡಲ್ಲ. ಮುಂದಿನ ಪ್ರಶ್ನೆ, ನಿರ್ದೇಶನ ಹೊರತುಪಡಿಸಿ ನಿಮಗಿರುವ ಬೇರೆ ಆಸಕ್ತಿಗಳೇನು? ಮುಂದೆ ಬೇರೆ ವಿಭಾಗಗಳನ್ನು ಅನ್ವೇಷಿಸುವ ಲೆಕ್ಕಾಚಾರವಿದೆಯೇ? ಅಂದ್ರೆ ನೀವು ಆಕ್ಟಿಂಗ್ ಬಗ್ಗೆ? ಹೌದು, ನೀವು ಮೊದಲೇ ಆಕ್ಟಿಂಗ್ ಸ್ಕೂಲ್ ಅಲ್ಲಿ ತರಬೇತಿ ಪಡೆದಿದ್ದೀರಾ ಅಂತ ಹೇಳಿದ್ರಿ. ಹೌದು. ಸೊ ಮುಂದೆ ಏನಾದರೂ ನಟನೆಯಲ್ಲಿ? ಇಲ್ಲ, ಇವಾಗ ಅಂತೂ ಕಂಪ್ಲೀಟ್ ನಿರ್ದೇಶನದ ಕಡೆ ಮಾತ್ರ ಒಲವಿರುವುದು. ಸೊ 100% ಡೈರೆಕ್ಷನ್ ಮಾತ್ರ. ಐ ಥಿಂಕ್ ನನಗನ್ಸುತ್ತೆ ಮುಂದೆ ಕೂಡ ಡೈರೆಕ್ಷನ್ ಮಾತ್ರ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಆ ಥರದ್ದು ಯಾವುದೇ ಯೋಚನೆ ಸದ್ಯಕ್ಕಿಲ್ಲ. ಕಿರು ಚಿತ್ರಗಳ ಸಮಗ್ರವಾದ ಕಥಾ ಸಂಗಮವು ಪ್ರೇಕ್ಷಕರಿಗೆ ಹೊಸ ಅನುಭವವಾಗಲಿದೆ. ಈ ಹೊಸ ಪ್ರಯತ್ನವನ್ನು ಪ್ರೇಕ್ಷಕರು ಪ್ರೋತ್ಸಾಹಿಸುತ್ತಾರೆಂದು ನೀವು ನಂಬಲು ಕಾರಣವೇನು? ಅಂದರೆ ಇದೊಂದು ಹೊಸ ಪ್ರಯತ್ನ, ಆ್ಯಂಥಾಲಜಿ. ಸೊ 7 ಶಾರ್ಟ್ ಮೂವೀಸ್ ಇದೆ. ಸೊ ಒಂದು ಸಿನಿಮಾ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ 7 ಸಿನಿಮಾಗಳನ್ನು ನೋಡಿದ ಅನುಭವ ಸಿಗುತ್ತೆ ನಿಮಗೆ. 7 ಡಿಫ್ರೆಂಟ್ ಸ್ಟೋರೀಸ್. ಓಕೆ, ಈಗಾಗಲೇ ನನ್ನ ಕಿರುಚಿತ್ರ ಇವಾಗ ಶೂಟ್ ಮುಗ್ದಿದೆ. ಇನ್ನೊಂದು ಚಂದ್ರಜಿತ್ ಅಂತ ಡೈರೆಕ್ಟ್ ಮಾಡಿದ್ದಾರೆ, ಅವ್ರದ್ದು ಮುಗ್ದಿದೆ. ಮಿಕ್ಕಿದ್ದು ಶಾರ್ಟ್ ಮೂವೀಸ್ ಅದರದ್ದು ಸ್ಟೋರೀಸ್ ರೆಡಿಯಾಗಿದೆ. ಸೊ ಪ್ರತಿಯೊಂದು ಕತೆ ಒಂದಕ್ಕೊಂದು ಭಿನ್ನವಾಗಿದೆ. ಸೊ ಇದೊಂದು ಒಳ್ಳೆ ಅನುಭವ, ಥಿಯೇಟ್ರಲ್ಲಿ ಒಂದು ಒಳ್ಳೆ ಅನುಭವ. ಅದಲ್ಲದೆ ನೆರೆ ಇಂಡಸ್ಟ್ರಿಯಲ್ಲಿ ಈ ಥರದ ಪ್ರಯತ್ನಗಳು ಮಾಡಿ ಆಲ್ರೆಡಿ ಸಕ್ಸಸ್ ಆಗಿದ್ದಾರೆ. ಸೊ ನಮ್ಮ ಕನ್ನಡಕ್ಕೂ ಇದು ಕೂಡ ಒಂದು ಒಂದು ಹೊಸ ಪ್ರಯತ್ನ. ಡೆಫಿನೆಟ್ಲಿ ಇಲ್ಲಿ ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನೀವು ನೆನಪಿಸಿಕೊಳ್ಳಲು ಬಯಸುವ ನಿಮ್ಮ ಮಾರ್ಗದರ್ಶಿಗಳು ಹಾಗೂ ಸ್ಫೂರ್ತಿದಾಯಕರಾದ ಸಿನಿ ದಿಗ್ಗಜರು ಯಾರ್ಯಾರು? ಅಂದರೆ ನನ್ನ ಫಸ್ಟ್ ಮೂವಿ ಮಾಡಿರೋದು ಇಮ್ರಾನ್ ಸರ್ದಾರಿಯಾ ಸರ್ ಅವ್ರ ಜೊತೆ. ಸೊ ಎಂದೆಂದಿಗೂ ಅನ್ನೋ ಸಿನಿಮಾ. ನಿಜವಾಗ್ಲೂ ಆ ಸಿನಿಮಾ ನಾನು ಮಾಡಬೇಕಿದ್ರೆ ನನಗೆ ಸಿನಿಮಾದ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಸೊ ನಾನು ಸುಮಾರು ಕಲಿತೆ ಆ ಸಿನಿಮಾದಿಂದಾಗಿ. ಅದಾದಮೇಲೆ ರಿಕ್ಕಿಯಲ್ಲಿ ರಿಷಬ್ ಸರ್ ಜೊತೆ ಅದೊಂದು ಅದು ಕೂಡ ಒಂದು ಯಾಕಂದರೆ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಆಗಿತ್ತು. ಸೊ ಬೇರೆಯೇ ಒಂದು ತಂಡ ಆಗಿತ್ತು. ಸೊ ಅವ್ರ ಜೊತೆ ಕೂಡ ವರ್ಕ್ ಮಾಡಿರೋದು ಅದೊಂದು ಎಕ್ಸ್ಪೀರಿಯನ್ಸ್ ಬೇರೆ. ಓಕೆ, ಸೊ ಎಗೈನ್ ನಾನು ಮತ್ತೆ ಅದೇ ತಂಡದಲ್ಲಿ ರಕ್ಷಿತ್ ಸರ್ ಜೊತೆ ಮತ್ತು ರಿಷಬ್ ಸರ್ ಜೊತೆ ಕಿರಿಕ್ ಪಾರ್ಟಿ ಮಾಡಿದ್ವಿ. ಸೊ ಏನಂದರೆ ಪ್ರತಿಯೊಂದು ಸಿನಿಮಾದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಕಲಿತಾ ಬಂದೆ. ಇಮ್ರಾನ್ ಸರಿಂದಾಗಿರ್ಬೋದು, ರಿಷಬ್ ಸರಿಂದಾಗಿರ್ಬೋದು, ರಕ್ಷಿತ್ ಸರಿಂದ. ಓಕೆ, ಸೊ ಹೇಳಬೇಕು ಅಂದರೆ ಇವರೆಲ್ಲ ನನ್ನ ಗುರುಗಳೇ. ಓಕೆ, ಸ್ಪೆಷಲಿ ರಕ್ಷಿತ್ ಸರ್ ಜೊತೆ ನಾವು ಕಿರಿಕ್ ಪಾರ್ಟಿಯಲ್ಲಿ 7 Odds ಅನ್ನೋ ಟೀಮಲ್ಲಿ ನಾನು ಇದ್ದೆ. ರೈಟಿಂಗ್ ಇದರಲ್ಲಿ ಕೆಲಸ ಮಾಡಬೇಕಿದ್ರೆ ಅವರಿಂದ ನಾನು ಸುಮಾರು ಕಲ್ತಿದ್ದೀನಿ, ರಕ್ಷಿತ್ ಸರಿಂದ. ಸೊ ಹೇಳಬೇಕಂದ್ರೆ ನನಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಓಕೆ, ಸೊ ಇವತ್ತು ಅವರೆಷ್ಟು 24 ದಿನದ 24 ಗಂಟೆ ಅವರಿಗೆ ತಲೆಯಲ್ಲಿ ಸಿನಿಮಾ ಮಾತ್ರನೇ ಇರುತ್ತೆ.
ಸೊ ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ, ಹೆಂಗೆ ಒಳ್ಳೆ ಸಿನಿಮಾ ಕೊಡ್ಬೋದು, ಸೊ ಅದಕ್ಕೆ ಹೆಂಗೆ ರೆಡಿ ಆಗಬೇಕು ಅನ್ನೋದು. ಸೊ ಅವ್ರ ಜೊತೆಗೆ ಇದ್ದು ನಾವು ಕೂಡ ತುಂಬ ಕಲ್ತಿದ್ದೇವೆ. ನಿರ್ದೇಶಕರಾಗಲು ಬಯಸುವವರು ಬೆಳೆಸಿಕೊಳ್ಳಬೇಕಾದ ಗುಣಗಳೇನು? ಆಸಕ್ತರಿಗೆ ನೀವು ಹೇಳುವುದೇನು? ನನಗಿರುವ ಶಾರ್ಟ್ ಎಕ್ಸ್ಪೀರಿಯನ್ಸಲ್ಲಿ ನಾನೇನು ಹೇಳಿಕೊಟ್ಟಿದ್ದೀನಿ ಅಂದರೆ ನನಗೆ ಸುಮಾರು ಮೆಸೇಜಸ್ ಬರುತ್ತೆ ಫೇಸ್ಬುಕ್ಕಲ್ಲಿ, ಕೆಲವು ವಾಟ್ಸಪ್ಪಲ್ಲಿ ಎಲ್ಲ, ಅಂದರೆ ನನಗೆ ಇಂಟ್ರೆಸ್ಟ್ ಇದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು, ಅಸೋಸಿಯೇಟ್ ಡೈರೆಕ್ಟರ್ ಆಗಬೇಕು ಅಂದರೆ. ಅಂದರೆ ಕೆಲವು ಮಂದಿಯ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವರ ಪ್ರಯತ್ನಗಳು ಅಂದರೆ ಕೇವಲ ಆ ಮೆಸೇಜಿಗೆ ಮಾತ್ರ ಸೀಮಿತವಾಗಿರುತ್ತೆ. ಮೆಸೇಜ್ ಮಾಡಿ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಬೇಕು ಅಂದರೆ ಅದರ ಆಚೆಗೆ ಅವರು ಯಾವುದೇ ಪ್ರಯತ್ನಗಳು ಮಾಡಲ್ಲ. ಆ ಥರ ಇರೋರಿಗೆ ನಾನು, ಯಾಕಂದರೆ ಈಗ ಇರುವ ಇದರಲ್ಲಿ ಸುಮಾರು ಆಪರ್ಚುನಿಟಿ ಇದೆ, ಮೊಬೈಲಲ್ಲೂ ಕೂಡ ನೀವು ಶೂಟ್ ಮಾಡಿ ಒಂದು ಶಾರ್ಟ್ ಮೂವಿ ಮಾಡ್ಬೋದು. ಆ ಥರದ್ದೊಂದು ಒಳ್ಳೆ ಆಪರ್ಚುನಿಟಿ ಇದ್ದಾಗ ಅಟ್ಲೀಸ್ಟ್ ನಮ್ಮತನವನ್ನು ತೋರಿಸ್ಕೊಳ್ಳೋಕ್ಕೆ, ಇಲ್ಲ ನನ್ನಲ್ಲಿರುವ ಪ್ರತಿಭೆಯನ್ನು ತೋರಿಸ್ಕೊಳ್ಳೋಕ್ಕೆ ಈ ಥರದ ಅವಕಾಶ ಇದ್ದಾಗ ಒಂದು ಶಾರ್ಟ್ ಮೂವಿ ಮಾಡೋದು. ಸೊ ಆ ಥರದ ಅವ್ರದ್ದೇ ಓನ್ ಕಂಟೆಂಟ್ ಏನಾದರೂ ಇಟ್ಕೊಂಡು ಬಂದು ಯಾರನ್ನಾದರೂ ಅಪ್ರೋಚ್ ಆದರೆ ಅಟ್ಲೀಸ್ಟ್ ಅವರು ಇಂಪ್ರೆಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಅವರಿಗೆ ಅವಕಾಶ ಸಿಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ಬೆಳೆಸ್ಕೊಂಡಿರುವಂಥ ಗುಣಗಳೇನು? ಇವಾಗ ಅವರು ನಿರ್ದೇಶಕರಾಗಬೇಕು ಅಂತ ಬಯಸಿದರೆ ಅವರು ಬೆಳೆಸ್ಕೊಳ್ಬೇಕಾದಂಥ ಗುಣಗಳೇನು? ಅಂದರೆ ನಾನು ಏನು ಅದೇ ಹೇಳಕ್ಕೆ ಬಂದಿದ್ದೇನೆಂದರೆ, ಇವಾಗ ನಾನು ಬೆಳೆಸ್ಕೊಂಡಿದ್ದೇನೆಂದರೆ ನಾನು ಕೂಡ ಮೆಸೇಜ್ ಮಾಡಿನೇ ಮಾಡ್ತಾ ಇದ್ದೆ, ಸರ್ ಕೊಡಿ ಚಾನ್ಸ್ ಕೊಡಿ ಚಾನ್ಸ್ ಕೊಡಿ ಅಂತ. ನನಗೆ ಅದ್ರ ರಿಸಲ್ಟ್ ಸಿಕ್ಕಿಲ್ಲ. ಅವಾಗ ನಾನು ಒಂದು ಶಾರ್ಟ್ ಮೂವಿ ಟೆಲಿಫಿಲ್ಮ್ ಎಲ್ಲ ಮಾಡಿ ಒಂದಷ್ಟು ನನಗೆ ಅನುಭವ ಸಿಕ್ಕಿದಾಗ ನನಗೆ ಅವಕಾಶ ಸಿಕ್ತು ಸಿನಿಮಾಗಳಲ್ಲಿ ವರ್ಕ್ ಮಾಡೋಕ್ಕೆ. ಆ ಥರದ್ದೇ ನೀವು ಯಾರು ಇವಾಗ ಅವಕಾಶಕ್ಕೋಸ್ಕರ ಅಲ್ದಾಡ್ತಾ ಇದ್ದಾರೆ ನಿರ್ದೇಶನ ವಿಭಾಗದಲ್ಲಿ, ಅವ್ರು ಈ ಥರದ್ದು ಪ್ರಯತ್ನಗಳು ಮಾಡಲಿ ಅಂತೇಳಿ. ಯಾಕಂದರೆ ಒಳ್ಳೆ ಆಪರ್ಚುನಿಟಿ ಇದೆ ಇವಾಗ, ಏನು ತುಂಬ ದುಡ್ಡೆಲ್ಲ ಖರ್ಚು ಮಾಡಬೇಕಂತಿಲ್ಲ, ಮೊಬೈಲಲ್ಲೂ ಕೂಡ ಇವಾಗ ಶಾರ್ಟ್ ಮೂವಿ ಮಾಡೋರು ಇದ್ದಾರೆ. ಆ ಥರ ಪ್ರಯತ್ನಗಳನ್ನು ಮಾಡಿ, ಸೊ ಮಾಡಿದಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಜಸ್ಟ್ ಒಂದು ಲಿಂಕ್ ಫಾರ್ವರ್ಡ್ ಮಾಡಿದರೆ ಸಾಕು, ಫ್ರೀ ಇದ್ದಾಗ ಎಲ್ಲರೂ ಡೆಫಿನೆಟ್ಲಿ ನೋಡ್ತಾರೆ. ಸೊ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಶೇರ್ ಆದಾಗ ಖಂಡಿತ ಆ ಕಡೆ ಒಂದು ಲುಕ್ ಹೋಗುತ್ತೆ. ಸೊ ಇದನ್ನು ಅಬ್ಸರ್ವ್ ಮಾಡ್ತಾರೆ, ಬರೀ ಮಾತಿಗೆ ಸೀಮಿತವಾಗದೆ ಪ್ರಯತ್ನದಲ್ಲಿ, ಪ್ರಯತ್ನ ಪ್ರಾಕ್ಟಿಕಲ್ ಆಗಿ ಏನಾದರೂ ಮಾಡಿದರೆ ಖಂಡಿತ ಅದರಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ನನ್ನ ಸುಮಾರು ಮಂದಿ ಖಾಲಿ ಮೆಸೇಜ್ ಮಾತ್ರ ಮಾಡ್ತಾರೆ. ಸೊ ಅದು ಅದಕ್ಕೆ ಅದರ ಆಚೆ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ನಿಮ್ಮ ಮುಂದಿನ ಯೋಜನೆಗಳೇನು? ನಿಮ್ಮ ಜೀವನದ ಗುರಿ ಏನು? ಮುಂದೆ ಇನ್ನೊಂದು 10 ವರ್ಷ 20 ವರ್ಷ ಆದಮೇಲೆ ಏನಾಗಿರಬೇಕು ಅಂತ ಅಂದ್ಕೊಂಡಿದ್ದೀರಾ? ಸಿನಿಮಾ ಡೈರೆಕ್ಟ್ ಮಾಡಬೇಕು ಅನ್ನೋ ಆಸೆ, ಒಳ್ಳೆ ಸಿನಿಮಾ ಕೊಡಬೇಕು ಎಷ್ಟಾಗುತ್ತೆ ಅಷ್ಟು. ಅದಾದಮೇಲೆ ನನಗೆ ನನ್ನ ಜೀವನದ ಒಂದು ಪ್ರಮುಖ ಪಾರ್ಟ್ ಸಿನಿಮಾ. ಸೊ ಆದ ಕಾರಣ ಇಲ್ಲಿ ಎಷ್ಟು ಟೈಮ್ ಕೊಡ್ತೀನಿ ಅಷ್ಟೇ ನನ್ನ ಲೈಫ್ಗೂ ಕೊಡಬೇಕಂತ ಇದ್ದೀನಿ. ಈಗ ನೀವು ಚಾರ್ಲಿ 777 ಮಾಡ್ತಾ ಇದ್ದೀರಾ, ಮತ್ತೆ ಅದರ ನಂತರದ ಯೋಜನೆಗಳೇನಾದರೂ? ಇವಾಗ 777 ಚಾರ್ಲಿ ಮಾಡಿ ಮುಗಿಸಿ ಆದಮೇಲೆ ನೆಕ್ಸ್ಟ್ ನನಗೆ ಇವಾಗ ಈ ಕತೆ ಹುಟ್ಕೊಂಡಾಗ ನನಗೆ ಎಸ್ ಇದನ್ನು ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಕಾನ್ಫಿಡೆನ್ಸ್ ಬಂತು ನೋಡಿ. ಆ ಥರದ್ದೇ ಇನ್ನೊಂದು ಕತೆ ಇವಾಗ ನಾನು ಬರೆದಿರೋದ್ರಲ್ಲೇ ಆಗಿರ್ಬೋದು, ಇಲ್ಲ ಮುಂದಕ್ಕೆ ಸಿಗುವ ಕತೆಗಳಲ್ಲಿ ಆಗಿರ್ಬೋದು, ಆ ಥರದ್ದೊಂದು ಕಾನ್ಫಿಡೆನ್ಸ್ ಬಂದಾಗ ನೆಕ್ಸ್ಟ್ ನಿರ್ದೇಶನ ಕೇಳಿತ್ತೀನಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಹೇಳಬಯಸುವ ಸಂದೇಶವೇನು? ಸಂದೇಶ ಅಂತ ಅಂದರೆ, ಇವಾಗ ನಾನು 777 ಚಾರ್ಲಿ ಮಾಡ್ತಾ ಇರೋದು ಅದೊಂದು ಆ್ಯನಿಮಲ್ ಹ್ಯೂಮನ್ ಬಾಂಡಿಂಗ್ ಬಗ್ಗೆ ಇರುವಂಥ ಒಂದು ಸಿನಿಮಾ. ನಾನು ಕೂಡ ಒಬ್ಬ ಆ್ಯನಿಮಲ್ ಲವರ್ ಕೂಡ. ಸೊ ನಾನು ಸುಮಾರು ಘಟನೆಗಳನ್ನೆಲ್ಲ ನೋಡಿದ್ದೀನಿ, ಪ್ರಾಣಿ ಹಿಂಸೆ ಮಾಡ್ತಾ ಇರುವಂಥದ್ದು. ಸೊ ಸುಮಾರು ಅಂದರೆ ಸುಮಾರು ನೋಡಿದ್ದೀನಿ, ಕಣ್ಮುಂದೆ ನೋಡಿದ್ದೀನಿ, ಸುಮಾರು ವೀಡಿಯೋಸ್ ನೋಡಿದ್ದೀನಿ. ಸೊ ಅಂದರೆ ಅವುಗಳಿಗೆಲ್ಲ ಮಾತು ಬರಲ್ಲ, ಸೊ ಅವ್ರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ. ಆ ಥರ ಇರುವ ಮೂಕ ಪ್ರಾಣಿಗಳಿಗೆ ಎಷ್ಟೋ ಮಂದಿ ಟಾರ್ಚರ್ ಕೊಡ್ತಾ ಇದ್ದಾರೆ. ರೀಸೆಂಟಾಗಿ ಒಂದು ಪಟಾಕಿ, ಒಂದು ನಾಯಿ ಬಾಲಕ್ಕೆ ಪಟಾಕಿ ಹಾಕ್ಬಿಟ್ಟು, ಸೊ ಪಟಾಕಿ ಹಚ್ಚಿ ಅದನ್ನು ನೋಡಿ ಖುಷಿ ಪಡೋರು, ಈ ಥರ ಎಲ್ಲ ಟಾರ್ಚರ್ ಕೊಡೋರು ಇದ್ದಾರೆ. ಸೊ ಆ ಥರ ಇರೋರಿಗೆ, ಆ್ಯನಿಮಲ್ಸ್ಗೆ ಸುಮ್ಮನೆ ಅವರು ಅದು ಅದರ ಪಾಡಿಗೆ ಇದ್ದು ಇವ್ರು ಹೋಗಿ ಟಾರ್ಚರ್ ಕೊಡೋರು ಸುಮಾರು ಮಂದಿ ಇದ್ದಾರೆ. ಅವ್ರಿಗೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನನ್ನ ಸಿನಿಮಾದಲ್ಲೂ ಅದೇ ಹೇಳೋಕೆ ಹೊರಟಿದ್ದೀನಿ, ಸೊ ದಯವಿಟ್ಟು ಅದನ್ನು ಅದ್ರ ಪಾಡಿಗೆ ಬಿಟ್ಬಿಡಿ ಅಷ್ಟೇ. ನಮಗಿವಾಗ ಬದುಕೋಕೆ ಎಷ್ಟು ಹಕ್ಕಿದೆ ಇಲ್ಲಿ, ಅಷ್ಟೇ ಹಕ್ಕು ಪ್ರಾಣಿಗಳಿಗೂ ಇದೆ. ಸೊ ಆ ನಿಟ್ಟಿನಲ್ಲಿ ನಾನು ಅದನ್ನು ಅದ್ರ ಪಾಡಿಗೆ ಚೆನ್ನಾಗಿರೋಕ್ಕೆ ಬಿಡಿ ಪ್ರಾಣಿಗಳನ್ನು. ಸೊ ದಯವಿಟ್ಟು ಪ್ರಾಣಿ ಹಿಂಸೆನ ಆದಷ್ಟು ಕಮ್ಮಿ ಮಾಡಿ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.